ಸರ್, ನನಗೆ ಕಾಲು ನಡೆಯೋಕ್ಕಾಗ್ದಿರ ತುಂಬ ಫುಲ್ ಝೀರೋ ಆಗೋಗಿದ್ದೀನಿ. ಅಂದರೆ ಕೂತ್ಕೊಳೋಕ್ಕಾಗ್ತಾ ಇಲ್ಲ, ಎದ್ದೇಳೋಕ್ಕಾಗ್ತಾ ಇದ್ದಿಲ್ಲ. ಟೂ ಟೈಮ್ಸ್ ಮಿಸ್ ಇಲ್ಲ, ಎಲ್ಲೇ ಇರಲಿ ನಾನು ಹೊರಗಡೆ ಲಾಂಗ್ ಹೋಗೋದೆ ಬಾಟ್ಲ್ ಪಕ್ಕದಲ್ಲಿ ಇರೋದು, ಬ್ಯಾಗಲ್ಲಿ ಇದ್ದೇ ಇರುತ್ತೆ, ಮಿಸ್ ಮಾಡಲ್ಲ. ಬ್ಯಾಗ್ ಕಂಪಲ್ಸರಿ. ಸೂಸೈಡ್ ಮಾಡ್ಕೊಬೇಕಿದ್ದು ಬೆಸ್ಟ್ ನಿಜ ಸತ್ಯವಾಗಿ ಹೇಳ್ತಾ, ಆ ಸ್ಟೇಜಿಗೆ ನಾನು ಡಿಪ್ರೆಷನ್ ಆಗಿದ್ದೆ. ಅಂದರೆ ನನ್ನ ಲೈಫ್ ಮುಗೀತು. ದಿವಸಕ್ಕೆ 10 ಮಾತ್ರೆ ತಗೊಂತೀನಿ. ಮೊದಲು ಇಂಗ್ಲೀಷು. ಹಾಂ, ಅದಕ್ಕೆ ಅವೆಲ್ಲ ತಗೊಂಡು ಇದೆಲ್ಲ ಬಿಟ್ಟುಬಿಟ್ಟೆ ನಾನು. ಅವು ಇವ್ರನ್ನ ಕೇಳಲಿಲ್ಲ, ಯಾರಿಗೂ ಕೇಳಲಿಲ್ಲ. ಜೈದಾಗ ಹೋಗೋದೇ ಬಿಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ದೂರ ಹೋಗೋಕ್ಕಾಗಲ್ಲ. ಆವಾಗ ಆಮೇಲೆ ಅಮೃತ ನೋನು ಕುಡಿದ ಮೇಲೆ ದಿನಕ್ಕೆ 2 ಸರಿ 3 ಸರಿ ಹೋಗ್ಬಿಡ್ತೀನಿ. ಉದಯ್ ಕುಲ್ಲರ್, ನಮಸ್ತೆ. ನೀವು ಕುಂದಾಪುರದವ್ರ? ಕುಂದಾಪುರ ಸರ್. ನೀವು ಈಗ ಅಮೃತ ನೋನಿ ತಗೊಳ್ತಾ ಇದ್ದೀರಾ? ಅಮೃತ ನೋನಿ ತಗೊಳ್ತಾ ಇದ್ದೀನಿ. ಯಾಕೆ, ಏನಾಯಿತು ನಿಮಗೆ? ಸರ್, ನನಗೆ ಕಾಲು ನಡೆಯೋಕ್ಕಾಗ್ದಿರ ತುಂಬ ಫುಲ್ ಝೀರೋ ಆಗೋಗಿದ್ದೀನಿ. ಅಂದರೆ ಕೂತ್ಕೊಳೋಕ್ಕಾಗ್ತಾ ಇಲ್ಲ, ಎದ್ದೇಳೋಕ್ಕಾಗ್ತಾ ಇದ್ದಿಲ್ಲ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ? ಸರ್, ನಾನು ಕ್ರೇನ್ ಆಪ್ರೇಟರ್ ಸರ್. ಅದು ಸ್ವಲ್ಪ ಹಾರ್ಡ್ ವರ್ಕ್. ತುಂಬ ಹಾರ್ಡ್ ವರ್ಕು, ತುಂಬ ಕಡೆ ತೋರಿಸಿಲ್ಲೂ ನನಗೆ ವಾಸಿ ಆಗಿಲ್ಲ. ಅಂದರೆ ಈಗ ಒಬ್ಬರು ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ ಮೇಲೆ ನಾನು ಸ್ವಲ್ಪ ಅಮೃತ ತಗೊಂಡೆ. ಎಷ್ಟು? 3 ತಿಂಗಳಿಂದ. 3 ತಿಂಗಳಿಂದ ತಗೊಂಡೆ. ನನಗೆ 1 ತಿಂಗಳಿಗೆ 6 ತಿಂಗಳಿಗೆ ಕ್ಯೂರ್ ಆಯ್ತು. ನನಗೆ 6 ತಿಂಗಳು ರಿಸಲ್ಟ್ ಬಂತು. ನನಗೆ ದಿನ ಕಾಲ್ ಓಪನ್ ಮಾಡ್ಬೋದು, ನಾನೇ ಸೋಲೋಗಿ ನಡೆಯೋ ಸ್ಟಾರ್ಟ್ ಆಯಿತು. ಮೊದಲೇ ಹೇಗಿದ್ದೆ ನೀವು? ಅದು ಅಂದರೆ ಹಿಡ್ಕೊಂಡು ನಡಬೇಕಿತ್ತು, ಯಾವ್ದಾದ್ರು ಕೈಯಲ್ಲಿ ಕಡ್ಡಿ ಇರಬೇಕಾಗಿತ್ತು, ಇಲ್ಲಾಂದ್ರೆ ಗೋಡೆ ಸಪೋರ್ಟು, ಇಲ್ಲ ಯಾರಾದರೂ ಹಿಡಿದು ಕರ್ಕೊಂಡು ಹೋದ್ರೆ ಓಡಾಡ್ತಾ ಇದ್ದೆ. ಮೆಟ್ಲು ಇಟ್ಲು ಹತ್ತಲಿಕ್ಕೆ ಆಗ್ತದೆ? ಝೀರೋ. ನಾನೇ ಬಿದ್ದೋಗ್ತಾ ಇದ್ದೆ. ಬಿದ್ದು ಅಂದರೆ ಯಾರಾದರೂ ಎತ್ತಿದ್ರೆ ಮಾತ್ರ ನಾನು ಎದ್ದೇಳ್ತಾ ಇದ್ದೆ, ಇಲ್ಲಾಂದ್ರೆ ಆಗ್ತಾ ಇದ್ದಿಲ್ಲ. ಆಮೇಲೆ ಡೈಲಿ ಇವಾಗ ಬೆಳಗ್ಗೆ ರಾತ್ರಿ 2 ಟೈಮ್ ತೊಗೊಂಡಾದ್ಮೇಲಿಂದ ಮತ್ತು ಆರ್ಥೋ ಪ್ಲಸ್ಸು ಮತ್ತು ಡಿ ಪ್ಲಸ್ ಬರುತ್ತಲ್ಲ, ಎರಡೂ ತೊಗೊಂಡು ಅದು ನರಕ್ಕೆ ಮತ್ತೆ ತೊಗೊತಾ ಇದ್ದೆ, ಅದನ್ನು ತೊಗೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ದಿನ ರಿಕವರಿ ಆಯಿತು. ಈ ಕೆಲಸ ಶುರು ಮಾಡಿದ್ದೀರಿ? ಬೈಕ್ ಕೂಡ ನನ್ನ ಬೈಕ್ನ ವೆಯ್ಟ್ ನನ್ನ ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇದ್ದಿಲ್ಲ. ಡಾಕ್ಟ್ರ್ ಹೇಳಿದ್ರು ಇಲ್ಲ ಅಷ್ಟೇ, ನಿಮ್ಗೆ ಇನ್ನು ಆಪ್ರೇಷನ್ ಮಾಡಿಲ್ಲ ಅಂದರೆ ಆಗೋದಿಲ್ಲ ಅಂದರು. ಅಂದರೆ ನೀವು ಬೆಡ್ ರಿಡನ್ ಆಗ್ತೀರಿ ಅನ್ನೋ ಅರ್ಥದಲ್ಲಿ ನನಗೆ ನಾನು ಅದಕ್ಕೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ, ಆಗಲ್ಲ ಅಂತ. ಅಷ್ಟು ಇದಾದಮೇಲೆ ಇದು ತೊಗೊಂಡ್ಮೇಲೆ ನನ್ನ ಬೈಕ್ ಬ್ಯಾಲೆನ್ಸ್ ನಾನೀಗ ನನ್ನ ಬೈಕ್ ತೊಗೊಂಡು ನಾನೇ ಬಂದಿದ್ದೀನಿ. ವೆರಿ ಗುಡ್. 140 kg ಬೈಕ್ ಅದು, ಅದನ್ನು ಇಟ್ಕೊಂಡು ನಾನೇ ಬಂದಿದ್ದೀನಿ. ಬ್ಯಾಲೆನ್ಸ್ ಎಲ್ಲ ಮಾಡ್ಬೋದು, ತುಂಬ ರಿಸಲ್ಟ್ ಚೆನ್ನಾಗಿದೆ ಸರ್. ಅಂದರೆ ಬೇರೆಯವ್ರಿಗೂ ನಾನು ಅಡ್ವೈಸ್ ಮಾಡ್ತೀನಿ, ತೊಗೊಳ್ಳಿ ಅಂತ. ಈಗ ತುಂಬ ಜನ ನಾನೇ ಹೇಳ್ತಾ ಇದ್ದೀನಿ, ಇವಾಗ ಕೂಡ ನಮ್ಮ ಫ್ರೆಂಡ್ಗೊಬ್ಬರು ಅಡ್ವೈಸ್ ಮಾಡಿಬಿಟ್ಟು ಬಂದೆ, ಕೆಳಗಡೆ ಇದ್ದಾರೆ ಅವ್ರಿಗೂ ಹೇಳಿದ್ದೀನಿ. ಯಾಕಂದರೆ ರಿಸಲ್ಟ್ ಚೆನ್ನಾಗಿದೆ, ಪಾಪ ನನ್ನ ಥರನೇ ಎಷ್ಟೋ ಜನ ಇರೋರಿಗೆ ಅವ್ರಿಗೂ ಯೂಸ್ ಆಗಲಿ. ಈಗ ಮೆಟ್ಲೆಲ್ಲ ಸರಾಗುವಾಗ ಸರ್ ಸರಾಗುವಾಗಿ ನಾನು ಹತ್ಕೊಂಬರ್ತೀನಿ. ಈಗ 100 metal ಕೂಡ ಹತ್ಕೊಂಬರ್ತೀನಿ ನಾನು. ಮುಂಚೆ ಲಿಫ್ಟ್ಗಾಗಲಿ ಇಲ್ಲ ಯಾರಿಗಾದ್ರೂ ನನ್ನನ್ನು ಪಿಕಪ್ ಮಾಡಬೇಕು, ಡ್ರಾಪ್ ಮಾಡಬೇಕು, ಆ ಥರ ಇದ್ದೆ. ಇವಾಗ ಎಲ್ಲ ಕರೆದ್ರೂ ಹೋಗ್ತೀನಿ. ನಿಮ್ಮ ಏಜ್ ಎಷ್ಟು ಈಗ? ನನಗೆ ಇವಾಗ 37 ಸರ್. 37 ಇಯರ್ಸ್ಗೆ ಅಷ್ಟು ಇದಾಗಿತ್ತು, ಡೀಪ್ ಆಗಿದಾಗಿದೆ ಸರ್. ಸೊ ಅಮೃತ ನೋನಿ ತೊಗೊಂಡ ಮೇಲೆ ನೀವು ಬೇರೆ ಯಾವುದೋ ಔಷಧ ತೊಗೊಳ್ತಾ ಇಲ್ಲ? ಯಾವುದು ಎಲ್ಲ ಅವರು ಡಾಕ್ಟ್ರ್ ಕೊಟ್ಟಿದ್ದು ಎಲ್ಲ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ದೀನಿ. ಈಗ ಯಾವುದೂ ತೊಗೊಂತಿಲ್ಲ. ಅವರು ಕಂಪಲ್ಸರಿ ತೊಗೊಬೇಕು, ಇಲ್ಲಾಂದ್ರೆ ನಿಮ್ಗೆ ಮತ್ತೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ನಾನು ಅದನ್ನು ಧೈರ್ಯ ಮಾಡಿ ಆ ಮಾತ್ರೆ ಸ್ಟಾಪ್ ಮಾಡಿದೆ, ಇದನ್ನು ಕಂಟಿನ್ಯೂ ಮಾಡಿದೆ. 2 times ಮಿಸ್ ಇಲ್ಲ, ಎಲ್ಲೇ ಇರಲಿ ನಾನು ಹೊರಗಡೆ ಲಾಂಗ್ ಹೋಗೋದೆ ಬಾಟ್ಲ್ ಪಕ್ಕದಲ್ಲಿ ಇರೋದು, ಬ್ಯಾಗಲ್ಲಿ ಇದ್ದೇ ಇರುತ್ತೆ, ಮಿಸ್ ಮಾಡಲ್ಲ. ಬ್ಯಾಗ್ ಕಂಪಲ್ಸರಿ. ವೆರಿ ಗುಡ್. ಅದು ನೈಟು ಡೇ 2 times ಮಿಸ್ ಮಾಡಲ್ಲ. ಅದಾಗಿಂದ ಸೂಪರ್ ಸರ್. ನನಗೆ ನನ್ನ ಫ್ರೆಂಡ್ ಲೈನಲ್ಲಿ ಯಾರೇ ಇದ್ದರೂ ಕೂಡ ಅವ್ರಿಗೆ ಹೇಳ್ತೇನೆ ಈ ಥರ ಒಂದು ಫಸ್ಟು ಇವಾಗ ಸ್ಟಾರ್ಟಿಂಗಲ್ಲೇ ತೋರಿಸ್ಕೊಳ್ಳಿ. ನಾನು ಹೇಳಿ ನಿಮ್ಗೆ ಅಷ್ಟು ಡೌಟ್ ಇದೆಯಾ, ಅವ್ರ ಕಡೆ ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ಅಡ್ವೈಸ್ ತೊಗೊಳ್ಳಿ, ಆಮೇಲೆ ತೊಗೊಳ್ಳಿ. ನಿಮಗೆ ನೀವು ಡೈರೆಕ್ಟಾಗಿ ನಿಮ್ಮ ಕೆಲವರಿಗೆ ನಾನು ಡೈರೆಕ್ಟ್ ತೊಗೊಂಡು ಎಫೆಕ್ಟ್ ಆಗುತ್ತೆ ಅನ್ನೋ ಭಯ ಇಲ್ಲ. ಒಂದ್ಸರಿ ನಂಗೆ ಇವ್ರು ಡಾಕ್ಟ್ರ್ ಕಾಲ್ ಮಾಡಿ ನನಗೆ ಒಂದ್ಸರಿ ಹೇಳಿದ್ರು ನಿಮ್ಗೆ ಹೇಗಿದೆ ಎಲ್ಲ ಕೇಳಿದ್ರು, ಪರವಾಗಿಲ್ಲ ಅಂತ. ಒಂದು ರೀತಿಯ ಪುನರ್ಜನ್ಮ. ಪುನರ್ಜನ್ಮ ಸರ್, ನಿಜವಲ್ಲ ಸರ್, ಕರೆಕ್ಟಾಗಿ ಹೇಳಿದ್ರೆ ಪುನರ್ಜನ್ಮನೇ ಇದು. ನಾನು ಹೇಳಿದ್ನಲ್ಲ ಸರ್, ನಾನು ಯಾವತ್ತೂ ನಾನು ನಿಜವೂ ಅಂತ ನಿಮ್ಗೆ ಇನ್ನೊಂದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೂಸೈಡ್ ಮಾಡ್ಕೊಬೇಕಿದ್ದು ಬೆಸ್ಟ್ ನಿಜ ಸತ್ಯವಾಗಿ ಹೇಳ್ತಾ, ಆ ಸ್ಟೇಜಿಗೆ ನಾನು ಡಿಪ್ರೆಷನ್ ಆಗಿದ್ದೆ. ಅಂದರೆ ನನ್ನ ಲೈಫ್ ಮುಗೀತು, ಇನ್ನು ನನಗೆ ಆಗಲ್ಲ ಅಂದಾಗ ಇನ್ನೇನು ಮಾಡ್ತೀರಿ, ಎಲ್ಲಿ ನೋಡಿದ್ರು ಆಗಲ್ಲ ಅಂತ ಸಜೆಷನ್. ಆಪ್ರೇಷನ್ ಮಾಡಿದ್ರೆ ನಾಳೆ ಸರ್ ನಂದು ವರ್ಕ್ ಮಾಡೋಕ್ಕಾಗಲ್ಲ, ಗ್ಯಾರಂಟಿ. ಹೌದು. ಇನ್ನು ಒಂದು ಕಂಪ್ನಿಗೆ ಹೋಗಿ ಬಾಕ್ಸ್ ಎತ್ತಬೇಕಂದ್ರೂ ಆಗಲ್ಲ. ನಾನು ಕಲ್ತಿರೋ ಕೆಲಸ ಇದೆ ನಾನು. ಹೌದು. ಇಲ್ಲೂ ಆಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕೂ ಆಗತ್ತಲ್ಲ. ಇದು ಪಾಪ ಈ ಕಂಪ್ನಿ ಓನರ್ಗೆ ಒಂದು ತುಂಬ ಟ್ಯಾಂಕ್ಸ್ ಹೇಳ್ಬೇಕು ಸರ್ ಪಾಪ. ವೆರಿ ಗುಡ್. ಯಾಕಂದರೆ ಅವ್ರು ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇಲ್ಲಿಂದ ಒಂದು ಕೃತಜ್ಞತೆ ಹೇಳ್ಬೋದು. ಇಷ್ಟು ಮಟ್ಟಿಗೆ ನಾನು ಓಡಾಡ್ತಾ ಇದ್ದೀನಿ ಅಂದರೆ ನನ್ನ ನಿಜವಲ್ಲ ಆಶ್ಚರ್ಯ ನನಗೆ. ಈಗ ನನ್ನ ಸ್ವಇಚ್ಛೆಯಿಂದ ನಾನು ಇವತ್ತು ಇಲ್ಲಿ ಬಂದಿರೋದು ಮಾತಾಡೋಕ್ಕೆ ಹೊರತು ಯಾರೋಂದ ಬಲವಂತಿನ ಅಲೆ ಗೊತ್ತಾಯಿತು. ಹೌದು. ಓಕೆ, ಆಗ ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಜೈ ರಮೇಶ್ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ತಮಗೆ ಎಷ್ಟು ವಯಸ್ಸು ಈಗ? ನನಗೆ 24 ಸರ್. 24. ನೀವು ಈ ಅಮೃತ ನೋನಿ ತಗೊಳ್ತಾ ಇದ್ದೀರಾ? ಹೌದು, ತಗೊಳ್ತಾ. ಯಾಕೆ, ಏನಾಗಿತ್ತು ನಿಮಗೆ? ನನಗೆ ಮಂಡಿ ನೋವು ಬಂತು. ಮಂಡಿ ನೋವು ಬಂದಿದ್ದಕ್ಕೋಸ್ಕರವೇ ನಾನು ಅಮೃತ ನೋನಿ ಸ್ಟಾರ್ಟ್ ಮಾಡಿದೆ. ಅದು ಹೋಗಿತ್ತು,
ಹೋಗಿ ಆದಮೇಲೆ ನಾನು ಈ ಮಧ್ಯದಲ್ಲಿ ಸ್ವಲ್ಪ ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಂಡು ಅದಿನ್ನೂ ಜಾಸ್ತಿ ಆಗೋಯ್ತು. ಒಂದು 2-3 ಮಂತ್ಸ್ ಬ್ಯಾಕ್ ನಾನು ಇದನ್ನು ತೊಗೊಳ್ತಾ ಇದ್ದೀನಿ, 2021 ತೊಗೊಳ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ನಾರ್ಮಲ್ ಆಗಿದ್ದೆ, ಸೈಕ್ಲಿಂಗು ಅದೆಲ್ಲ ಮಾಡ್ತಾ ಇದ್ದೆ. ಸರಿ, ಈಗ ನಾನು ಭಾರ ಎತ್ತಕ್ಕೆ ಹೋಗ್ಬಿಟ್ಟು ಅದು ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಮತ್ತೆ ಸ್ಲಿಪ್ ಎರಡು ಮೂರು ತಿಂಗಳ ಹಿಂದ್ಗಡೆ ಸ್ಲಿಪ್ ಡಿಸ್ತರ. ಸರಿ, ಆಮೇಲೆ ಏನಪ್ಪ ಈ ಥರ ಆಗೋಯ್ತು ಅಂದ್ಬಿಟ್ಟು ಡಾಕ್ಟರ್ ಚಂದ್ರಮೋಹನ್ ಹತ್ರ ಅವರು ಬಂದೆ. ಪಾಪ ಅವರು ಮತ್ತು ಡಾಕ್ಟರ್ ಶ್ವೇತ ಅವರ ಬ್ಲೆಸ್ಸಿಂಗ್ ಅವರ ಅಡ್ವೈಸ್ ಪ್ರಕಾರ ಐ ಆಮ್ ಟೇಕಿಂಗ್ ಟ್ರೀಟ್ಮೆಂಟ್. ಈಗ ಈ 3 ಮಂತ್ಸ್ ಆದಮೇಲೆ ಐ ಆಮ್ ಕ್ವೈಟ್ ಓಕೆ. ಬಟ್ ಅಮೃತ್ ನೋನಿ ಕಂಟಿನ್ಯೂಸಲ್ಲಿ ನಾನು ತೊಗೊಳ್ತಾ ಇದ್ದೀನಿ, 2021 ತೊಗೊಳ್ತಾ ಇದ್ದೀನಿ. ಅಮೃತ್ ನೋನಿಯಿಂದ ನಿಮಗಾದ ಲಾಭ ಏನು? ನನಗೆ ನೋಡಿ ಸರ್, ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಸಿಕ್ಕಾಬಿಟ್ಟೆ ಪೇಯ್ನ್ ಇರ್ತಾ ಇತ್ತು, ಕಾಲು ಸ್ಟೆಬಿಲಿಟಿ ಇರಲಿಲ್ಲ, ಅದ್ರ ಶಕ್ತಿ ಇರಲಿಲ್ಲ, ಶಕ್ತಿ ಇರಲಿಲ್ಲ. ಇಷ್ಟು ಈ ಇದು ಏನಪ್ಪ ಅಂದರೆ ಈ ಸ್ಟ್ರೋಕ್ ಹೊಡಿಯುತ್ತಲ್ಲ ಆ ಟೈಪ್ ಆಗೋಗ್ಬಿಟ್ಟಿತ್ತು ನನಗೆ. ಸೈಕಲ್ ಹಿಡ್ಕೊಂಡು ತಳ್ಳಬೇಕಾದ್ರೆ ಏನಪ್ಪ ಒಂದು ಸ್ವಲ್ಪ ನಡಿಬೇಕಾದರೂ ಒಂಥರ ಆಗ್ತಾಯಿತ್ತು. ಸರಿ, ಇದು ತಗೊಳ್ಳೋಕೆ ಶುರು ಆದಮೇಲೆ ಸ್ವಲ್ಪ ಏನೋ ಇನ್ಬಿಲ್ಟ್ ಎನರ್ಜಿ ಬಂತು. ಆ ಎನರ್ಜಿ ಬಂದಾದಮೇಲೆ ನನಗೆ ಸೈಕ್ಲಿಂಗು ಮಾಡ್ತಾ ಇದ್ದೆ, ಚೆನ್ನಾಗಿ ಆಗಿದ್ದೀನಿ, ನೋ ಪ್ರಾಬ್ಲಮ್. ಬಟ್ ಈಗ ಮೊನ್ನೆ ಒಂದು 2-3 ತಿಂಗಳ ಹಿಂದ್ಗಡೆ ನಾನು ಮಾಡ್ಕೊಂಡಿದ್ದೆ. ಅದು ಹೇಗಾಯ್ತು? ಅದಕ್ಕೂ ಈಗ ತಗೊಳ್ತಾ ಇದ್ದೀರಾ? ಯಾವುದಕ್ಕೆ? ಅಮೃತ್ ನೋನಿ ಇದು ಸ್ಲಿಪ್ ಡಿಸ್ಕ್ ಇಲ್ಲ, ಸ್ಲಿಪ್ ಡಿಸ್ಕ್ ಆಗಿದ್ದು ಇವರು ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರು, ಈಗ ಅದನ್ನು ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ. ಅದು ಆಮೇಲೆ ಕಷಾಯ ಅದೆಲ್ಲ ಇವು ಇಲ್ಲ, ನಾನು ತೊಗೊಂಡಿದ್ದೆ. ನನ್ನ ಮಗ ಹಂಗಾದ್ರೂ ಆರ್ಥೋಪೆಡಿಕ್ ಹೋಗೋಣ, ಅಲ್ಲ ನ್ಯೂರೋ ಸರ್ಜನ್ ಹತ್ರ, ಅದು ಅಲ್ಲಿ ಹೋಯ್ತು ಅಂದರೆ ನನಗೆ ಆಪ್ರೇಷನ್ ಮಾಡಾಕ್ಬಿಟ್ಟು. ಹೌದು, ಅದಕ್ಕೆ ಇಲ್ಲಪ್ಪ ನಾನು ಹೋಗ್ಬಿಟ್ಟು ಬರ್ತೀನಿ ಇಲ್ಲಿ ಅಂದ್ಬಿಟ್ಟು ಇವ್ರ ಹತ್ರ ಬಂದು ತೊಗೊಂಡಾದ್ಮೇಲೆ ನವ ಐ ಆಮ್ ಓಕೆ ಈಗ. ಸೊ ಅಮೃತ್ ನೋನಿ ಬಗ್ಗೆ ಇಲ್ಲ, ಐ ಆಮ್ ಗಿವಿಂಗ್ ವೆರಿ ಗುಡ್ ಒಪಿನಿಯನ್. ನನಗೆ A3 ಐ ವಿಲ್ ಗಿವ್ 100% A3. ಅಂದರೆ ಕೇವಲ ಕಂಟು ನೋವು ಅಥವಾ ನಿಮಗೆ ಬೇರೆ ಏನಾದ್ರು ಶಾರೀರಿಕವಾಗಿ? ಇಲ್ಲ, ನನಗೆ ಇನ್ನು ಯಾವುದೂ ಇಲ್ಲ. ಐ ಆಮ್ ಕ್ವೈಟ್ ಓಕೆ, ನೋ ಬಿ ಪಿ, ನೋ ಶುಗರ್, ಓನ್ಲಿ ನೀ ಪೇಯ್ನ್. ಅದು ಒಂದು ಸ್ವಲ್ಪ ಬರುತ್ತೆ, ಏಜ್ ಆಗಿದೆ ಇನ್ನು ಬರ್ತದೆ. 74 ವರ್ಷ ಆದಮೇಲೆ ವೇರ್ ಆ್ಯಂಡ್ ಟೀರ್ ಆಗಿರೋ ಶರೀರ ಇದು, ಇದು 100% ಫಿಟ್ ಆಗೋಕ್ಕಾಗುತ್ತಾ? ಕರೆಕ್ಟ್. ಅದಕ್ಕೋಸ್ಕರ ಈಗ ಅಮೃತೋನಿ ಇಟ್ ಈಸ್ ಕೀಪಿಂಗ್ ಇಟ್, ಸ್ವಲ್ಪ ಮಿನಿಮೈಸ್ ಮಾಡ್ಕೊಂಡು ಇರುತ್ತೆ. ನನಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ದಿ ಟ್ರೀಟ್ಮೆಂಟ್ ಆಫ್ ದಿಸ್ ಅಮೃತೋನಿ, ನೋ ಪ್ರಾಬ್ಲಮ್. ಅದರ ಬೇರೆ ಏನಾದರೂ ಉಪಯೋಗ ಆಗಿದೆ ನಿಮಗೆ, ಡೈಜೆಷನ್ನು ಇತ್ಯಾದಿ? ಇಲ್ಲ, ನನಗೆ ಮೊದಲಿಂದನೂ ಡೈಜೆಷನ್ ಪ್ರಾಬ್ಲಮ್ಮು ಅದೇ ಆಗಲಿ ಇನ್ಯಾವುದೂ ಇರಲಿಲ್ಲ ಸರ್ ನನಗೆ. ಓನ್ಲಿ ಥಿಂಗ್ ಈಸ್ ಇದು ಸ್ವಲ್ಪ ಲೆಗ್ಗುಗಳು ಸ್ಟೆಬಿಲಿ ಅಂದರೆ ವೀಕ್ನೆಸ್ ಥರ ಇತ್ತು. ಆದರೆ ಈಗ ನಿಮಗೆ ಓಕೆ? ಐ ಆಮ್ ಓಕೆ, ಐ ಆಮ್ ಕ್ವೈಟ್ ಓಕೆ, ಹೆಲ್ತಿ. ನಾನು 100 ಇಯರ್ ಬದುಕಬೇಕು ಅಂತ ಇದ್ದೀನಿ. ಇನ್ನೊಂದು ಏನಾಗಿದೆ ಅಂದರೆ, ಅಲೋಪತಿಕ್ನಲ್ಲಿ ಕೆಲವು ಟ್ಯಾಬ್ಲೆಟ್ಸು ಮತ್ತು ಜೆಲ್ಲನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾರೋ ಒಬ್ಬರು ಜೆಲ್ಲನ್ನು ಅಲೋಪತಿಕಿಂದ ಕೊಟ್ಟರು, ಹಾಕಿದ್ರೆ ಮಸಲ್ಸ್ ಫುಲ್ ಆಗೋಕ್ಕೆ ಶುರು ಆಗೋಯ್ತು. ಅಯ್ಯೋ, ಮಸಲ್ಸ್ ಫುಲ್ ಆಯಿತು ಅಂದರೆ ನಿಮ್ಗೆ ಹೇಗಾಗಿದೆಯೋ, ನೀವು ಫೀಲ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಫುಲ್ ಆಗೋರಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಏನು ಒಂದ್ಸಲ ಮಸಲ್ ಫುಲ್ ಆಯಿತು ಅಂದರೆ ಓ ಗಾಡ್, ಎತ್ತಕ್ಕಾಗಲ್ಲ ಸರ್, ಅಷ್ಟೊಂದು ಪೇಯ್ನ್, ಸಿವಿಯರ್ ಪೇಯ್ನ್. ಆ ನಾರ್ಮಲ್ ಸ್ಟೇಟಸ್ ಬರಬೇಕಾದ್ರೆ ಇದು ಏನೋ ಒಂದು ಅಚೀವ್ ಮಾಡ್ದಂಗೆ ಆ ಥರ ಫುಲ್ ಆಗಿಬಿಡ್ತಾ ಇತ್ತು ಆ ಜೆಲ್. ಓಹೋ, ಅದು ಸ್ಟಾಪ್ ಮಾಡಿಬಿಟ್ಟೆ ನಾನು. ಆ್ಯಕ್ಚುಲಿ ಸ್ಟಾಪ್ ಮಾಡಿ ಆದಮೇಲೆ ಡಾಕ್ಟರ್ ಚಂದ್ರಮೋಹನ್ ಹತ್ರ ಮತ್ತು ಅವರು ಶ್ವೇತ ಅವರು ಏನೋ ಅಡ್ವೈಸಲ್ಲಿ ನಾನು ತೊಗೊಂಡಿದ್ದಕ್ಕೆ ಶುರು ಮಾಡಾದ್ಮೇಲೆ ನಾವು ಐ ಆಮ್ ಓಕೆ, ವೆರಿ ಫೈನ್. ಬಟ್ ಅವ್ರ ಬಾಡಿ ನಮಗೆ ಇದು ಮಾಡ್ತಾ ಇದ್ದಾರೆ ಸರ್. ಅದು ನಿಮಗೆ ನಡಲಿಕ್ಕೂ ತೊಂದರೆ ಆಗ್ತಾ ಇತ್ತ ಈ 3 ತಿಂಗಳಿಂದ? ಹ್ಞೂ ಸರ್, ಕೋಲ್ ಹಿಡ್ಕೊಂಡು ನಡಿಬೇಕಾದ್ರೂ ಪ್ರಾಬ್ಲಮ್, ಸ್ಟೆಪ್ಸ್ ಹತ್ಬೇಕಾದ್ರೆ ಪ್ರಾಬ್ಲಮ್, ಸೈಕ್ಲಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್, ಈ ಥರ ಆಗೋಗ್ಬಿಟ್ಟಿದ್ದಾರೆ. ಏನಪ್ಪ ನನ್ನ ಮಗ ಏನು ಮಾಡಿದ್ರೆ ಹೋಗೋಣಪ್ಪ ಬೇರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಸ್ಲಿಪ್ ಡಿಸ್ಕ್ ಆಗೋಗ್ಬಿಟ್ಟಿದ್ದೆ ನಿನಗೆ. ಅವನಿಗೂ ಸ್ವಲ್ಪ ಸ್ಲಿಪ್ ಡಿಸ್ಕ್ ಇತ್ತು, ಅವನು ಸ್ವಲ್ಪ ಬಾಡಿ ಬಿಲ್ಡರು ಆಗೋಗ್ಬಿಟ್ಟು ಈಗ ಅವನು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡ. ಅವನು ಅಲ್ಲಿ ಹೋಯ್ತು ಅಂದರೆ ನಮ್ಮನ್ನು ಕುಯ್ದಾಕ್ಬಿಡ್ತಾರೆ. ಅದಕ್ಕೋಸ್ಕರ ನೋ, ಐ ವಿಲ್ ಗೋ ಟು ದಿ ಅಮೃತೋನಿ, ಅಲ್ಲಿ ಯಾವ ಥರ ಅಡ್ವೈಸ್ ಮಾಡ್ತಾರೆ ಆ ಥರ ಟ್ರೀಟ್ಮೆಂಟ್. ಈಗ ಸರಾಗವಾಗಿ ನಡೀತೀರಿ ನೀವು ಈಗ? ಇದು ನೋಡಿ ಸರ್, ನಂದು ಆ್ಯಕ್ಚುಲಿ 1/2 ಇಂಚ್ ಶಾರ್ಟ್ ಇದೆ, ಮೊದಲೇ ಲಿಂಪಿಂಗ್ ಇದೆ. ಇಂಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ಅದು ಎಫೆಕ್ಟ್ ಆಗುತ್ತೆ. ಬಟ್ ನಾಡ್ದು ಅಮೃತೋನಿ, ಅಮೃತೋನಿ ಈಸ್ ಕರೆಕ್ಟಿಂಗ್ ಇಟ್. ಆ ಪೇನ್ ಎಲ್ಲರೂ ಇದ್ದರೆ ಕ್ಲೀಕ್ ಕಿಲ್ ಮಾಡ್ತಾ ಇದೆ. ಬಟ್ ನನಗೆ ಲಿಂಪಿಂಗ್, ಒರಿಜಿನಲ್ ಲಿಂಪಿಂಗ್ ಇದೆ. ವಿಶ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ತಿಮ್ಮಯ್ಯ ನಾಡೋರೆ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದು ಸರ್. ನೀವು ಅಮೃತ್ ನೋನಿಯನ್ನು ತಗೊಳ್ಳಿಕ್ಕೆ ಶುರು ಮಾಡಿ ಎಷ್ಟು ಕಾಲ ಆಯಿತು? 1.5 ವರ್ಷ ಆಯಿತು. ಏನು ಸಮಸ್ಯೆ ಇತ್ತು ನಿಮಗೆ? ಕೈ ಕಾಲು ಎಲ್ಲ ಹೊಡೆತ ಬರೋದು. ಹಾಂ. ಆಮೇಲೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಮನೆಯವರು ಅದೇ ನನಗೆ ಮುಂಚೆ 1 ವರ್ಷದಿಂದ ತಗೊಂತಿದ್ರು. ನಾನೇ ಹೇಳಿದೆ ಅವ್ರಿಗೆ ಈ ಥರ ಇತ್ತು, ನೀವು ತಗೊಳ್ಳಿ ತಗೊಳ್ಳಿ ಅಂದೆ. ಆಮೇಲೆ ಅವ್ರು ನೋಡಿ ನಾನು ತಗೊಂಡೆ. ತಗೊಂಡು 1.5 ವರ್ಷದಿಂದ ಶುಗರ್ ಕಮ್ಮಿ ಆಗಲೇ ಇಲ್ಲ. ಆವಾಗ ಇವ್ರಿಗೆ ಫೋನ್ ಮಾಡಿದೆ, ಸರ್ ಹಿಂಗಾಗಿದೆ ಏನು ಮಾಡೋದು ಅಂತ.
ಯಾವ್ದು ತಗೊಂತಿದ್ರ ಅಂತ ಇಂಥ ತಗೊತಾ ಇದ್ವಿ. ಸರಿ ಆಯಿತು, ಆವಾಗ ಅವ್ರು ಹೇಳಿದ್ರು ಯಾವುದೋ ಮಾತ್ರೆ ತಗೋಬೇಕು ಅಂತ. ನಮಗೆ ಗೊತ್ತಾಗಲ್ಲ ಸರ್ ಫೋನ್ ಮಾಡೋದು. ನಮ್ಮ ಹುಡುಗರು ಫೋನ್ ಮಾಡಿ ಇವ್ರ ಮೊಬೈಲ್ ಫೋನ್ ತಗೊಂಡು ಈ ಫೋನಿಂದ ಅವ್ರ ಫೋನ್ ಕಲೆಕ್ಟ್ ಮಾಡಿ ಅವ್ರ ಮಾತ್ರೆ ಕೊಟ್ಟರು ಸರ್. ಆ ಮಾತ್ರೆ ತಗೊಂಡ ಮೇಲೆ 15 ದಿವಸಕ್ಕೊಂದ್ಸರಿ ಶುಗರ್ ಚೆಕ್ ಮಾಡೋಕ್ಕೆ ಬಂದು ಅವಾಗ ಕಮ್ಮಿ ಆಗಿತ್ತು. ಅವಾಗ ಮಾತ್ರೆ ತಗೊಂತಲೇ ಬಂದು ಆಮೇಲೆ ಹೇಳಿದ್ರು ಅವರು ನೀನು ಮಾತ್ರೆ ತಗೊಳ್ಳೇ ತಗೋಬೇಕು ಅಂತ. ನನಗೆ ಭಯ ಆಯಿತು, ಎಲ್ಲಿ ಶುಗರ್ ಲೋ ಆಗಿಬಿಟ್ರೆ ಏನಾಗುತ್ತೆ ಅಂತ. ಇಲ್ಲ ಎಲ್ಲ ಏನು ಆಗೋದಿಲ್ಲ ಅಂತ. ಆವಾಗ ಆ ಕಂಡೀಷನ್ಗೆ ಬಂತು. 15 ದಿವಸ ಬಿಟ್ಟು ಮೊನ್ನೆ 1 ತಿಂಗಳಿಗೊಂದ್ಸರಿ ತಗೊಂಡೆ, ಶುಗರ್ ಚೆಕ್ ಮಾಡಿದೆ. ಆ ಶುಗರ್ ಚೆಕ್ ಮಾಡಿದಾಗ ಕಂಟ್ರೋಲ್ ಆಗಿತ್ತು. ನೆನ್ನೆ ಬಂದಾಗ ಅವ್ರು ಡಾಕ್ಟ್ರು ಬರೋಲ್ಲ ಗುಡ್ ಚೆನ್ನಾಗಾಗುತ್ತೆ ಈಗ ಏನೂ ಇಲ್ಲ ಅಂತ. ನಾನು ಸ್ವಲ್ಪ ಇದೆ ಮಾತ್ರೆ ತಗೊತಾ ಇದ್ದೀನಿ. ಆವಾಗ ಈ ಅಮೃತ ನೋನು ಬಿಡ್ದಂಗೆ ತಗೊಳಪ್ಪ ಅಂತೇಳಿ ಮೊನ್ನೆ ಬಂದೇ ಬರಬೇಕು ಅಂತಿದ್ದು ಬಂದಿದ್ದೀವಿ ಸರ್. ಈಗ ನೀವು ಈಗ ಅಮೃತ ನೋನಿ ಡಿ ಪ್ಲಸ್ ತಗೊಳ್ತಾ ಇದ್ದೀರಿ ನೀವು, ಈ ಕಾಲು ನೋವು ಮತ್ತೆ ಏನೇನು ತೊಂದರೆ ಇಲ್ಲ ಸರ್, ಆರೋಗ್ಯನೂ ಚೆನ್ನಾಗಿತ್ತು. ಶುಗರು ಕಡಿಮೆ ಆಗಿದೆ? ಹಾಂ, ಶುಗರ್ ಕಡಿಮೆ ಆಗಿತ್ತು, ಆರೋಗ್ಯ ಚೆನ್ನಾಗಿತ್ತು. ನಿಮಗೀಗ 70 ವರ್ಷನಾ? ಹಾಂ, 70 ವರ್ಷ. ನೀವು ಬೇರೆ ಕಡೆ ಎಲ್ಲ ತೋರಿಸಿದ್ರ ಮೊದಲು? ಎಲ್ಲಿ ತೋರಿಸಿಲ್ಲ, ನಾವು ತಗೊಂತಲೇ ಇದ್ದೆ. ಅಲ್ಲ, ಈ ಕಾಲು ಗಂಟು ನೋವಿಗೆ ಅಮೃತ ಎಲ್ಲೆಲ್ಲಿ ತೋರಿಸಿಲ್ಲ. ಇವ್ರಿಗೆ ಹೇಳಿದ್ದು ಇವ್ರನ್ನ ತಿಳ್ಕೊಂಡು ಇವ್ರ ಹತ್ರ ಮಾತಾಡಿದ ಮೇಲೆ ಮಾತ್ರೆ ತಗೊಂಡಿದ್ದು ಮೇಲೆ ಸರ್ ಆಯ್ತು ಸರ್. ಈಗ ನೀವು ಎಷ್ಟು ದೂರ ಆದರೂ ನಡೀತೀರಿ? ಹಾಂ, ನಡೀತು. ಏನು ನೋವಿಲ್ಲ? ಇದೆ ಏನು ನೋವು ಇಲ್ಲ, ತೊಂದರೆನೂ ಇಲ್ಲ. ಪ್ರತಿದಿನ ತಗೊಳ್ತೀರಾ? ಹಾಂ, ಪ್ರತಿದಿನ ಬೆಳಗ್ಗೆ 1 ತಗೊತೀನಿ, ಸಾಯಂಕಾಲ 2 ತಗೊತೀನಿ. ನಾನು ಜೀವದಾಗ ಮಾತ್ರೆ ನೋಡಿದ್ರೆ ನೀವೇನಂತೀರು, ಇದು ವಾರಕ್ಕೆ ದಿವಸಕ್ಕೆ 10 ಮಾತ್ರೆ ತಗೊತೀನಿ. ಮೊದಲು ಇಂಗ್ಲೀಷು? ಹಾಂ, ಜೀವದಾಗ ಹಾಸ್ಪಿಟ್ಲ್ಗೆ ಹೋಗಿ ಅವರು ಇದಾಗಿತ್ತು ಅಂತ ಅಂದಿದ್ದಕ್ಕೆ ದಿನ 10 ಮಾತ್ರೆ ತಿನ್ಬೇಕು. ನಿಮ್ಗೆ ಹಾರ್ಟ್ ಸಮಸ್ಯೆನೂ ಇತ್ತು? ಹ್ಞೂ ಇತ್ತು. ಅದಕ್ಕೆ ಅವೆಲ್ಲ ತಗೊಂಡು ಇದೆಲ್ಲ ಬಿಟ್ಟುಬಿಟ್ಟೆ ನಾನು. ಅವು ಇವ್ರನ್ನ ಕೇಳಲಿಲ್ಲ, ಯಾರಿಗೂ ಕೇಳಿಲ್ಲ, ಜೈದಾಗ ಹೋಗೋದೇ ಬಿಟ್ಟಿದ್ವಿ. ಎಷ್ಟು ಕಾಲ ಆಯಿತು ಹೋಗೋದು ಬಿಟ್ಟು? ಹೋಗೋದು ಬಿಟ್ಟು ಸುಮಾರು 1 ವರ್ಷಕ್ಕೆ ಬಂತು. ಈಗ ಈ ಅಮೃತ ನೋನಿ ಮಾತ್ರ ತಗೊಳ್ತಾ ಇದ್ದೀನಿ? ಈಗ ತಗೊತಾ ಇದ್ದೀನಿ, ಅವ್ರು ಹೇಳೋ ಮಾತ್ರ ತಗೊತಾ ಇದ್ದೀನಿ. ಆ ಜೈದಾವ್ದವು ಹೆಂಗ ಅಂತೇಳಿ ಬೆಳಗ್ಗೆ ಟೈಮ್ 2 ಮಾತ್ರ ತಗೊತಾ ಇದ್ದೀನಿ. ಅಂತೂ ನಿಮಗೆ ಈಗ ಯಾವುದೇ ಸಮಸ್ಯೆ ಇಲ್ಲ? ಇಲ್ಲ ಸರ್. ಮತ್ತು ಈ ಅಮೃತ ನೋನಿ ಬಗ್ಗೆ ಏನು ಹೇಳ್ತೀರಿ ಹಾಗಾದರೆ? ಇಲ್ಲ, ಭಾಳ ಒಳ್ಳೆಯದು. ಯಾರಿಗಾದ್ರು ಬೇರೆಯವ್ರಿಗೆಲ್ಲ ಹೇಳಿ? ಹೇಳಿದ್ದೀನಿ ಬೇರೆಯವ್ರಿಗೆಲ್ಲ, ಹೇಳಿದ್ದೀನಿ ತಗೊತಿದ್ದಾರೆ ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಆರೋಗ್ಯಕ್ಕೆ ಮಾತ್ರ ಭಾಳ ಒಳ್ಳೆಯದು, ಅಮೃತ ನೋನು ಭಾಳ ಒಳ್ಳೆಯದು, ಕುಡಿಬೇಕು, ಆರೋಗ್ಯ ಭಾಳ ಚೆನ್ನಾಗೈತೆ. ಈಗೆಲ್ಲ ಊಟ ಆಹಾರ ದಿನಚರಿ ಎಲ್ಲ ಎಲ್ಲ ಚೆನ್ನಾಗಿದೆ? ಇದಕ್ಕೂ ಮೊದಲು ಅದೆಲ್ಲ ಸರಿ ಇರಲಿಲ್ಲ? ಇಲ್ಲ, ಮೊದಲು ಸರಿ ಇರಲಿಲ್ಲ ಅಂದ್ರೆ ಹೇಳ್ಬಾರ್ದು ಸರ್. ಆ ಕತೆ ಹೊಟ್ಟೆ ಉರಿ ಬರೋದು, ಈ ಕಾಲು ಕೊಯ್ಯಿ ಬೆಂಕಿ ಇಟ್ಟಂಗಾಗ್ಬಿಡೋದು, ಈ ತೊಡೆ ಇಲ್ಲಿಂದ ಏನು ಬೆಂಕಿ ಹತ್ಕೊಂಡಂಗೆ ಆಯ್ತಲ್ಲ ಅಂತ ಉರಿ ಬರೋದು. ಕಾಲು ನೋವು ನೋಡಿದ್ರೆ ಬಗ 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 ಉರಿ ಬರೋದು, ನಡಿಯೋಕ್ಕಾಗ್ತಿರ್ಲಿಲ್ಲ, ಸುಸ್ತಾಗ್ಬಿಡೋದು. ಆವಾಗ ನಮ್ಮ ಜಮೀನು ಒಂದು 3-5 ಎಕರೆ ಜಮೀನು ಐತೆ ಅಲ್ಲಿ. ಎಲ್ಲಿ? ಚಿತ್ರದುರ್ಗನ? ಹಾಂ, ಚಿತ್ರದುರ್ಗ ಹೊಸದುರ್ಗ. ಅಲ್ಲಿ ತರಿಯಾಗಿ ಮಳೆ ತುಂಬಕ್ಕೆ ದಿನಕ್ಕೆ 2-3 ಸರಿ ಓಡಾಡ್ತಿದ್ವಿ. ಈಗ ಒಂದು ಸ್ವಲ್ಪ ದೂರ ಹೋಗೋಕ್ಕಾಗಲ್ಲ. ಆವಾಗ ಆಮೇಲೆ ಈ ಅಮೃತ ನೋನು ಕುಡಿದ ಮೇಲೆ ದಿನಕ್ಕೆ 2-3 ಸರಿ ಹೋಗ್ಬರ್ತೀವಿ. ಹೋಗ್ತಾರೆ? ಹಾಂ, 5 ಮೈಲಿ ಆಗುತ್ತೆ, ಹೋಗ್ಬರ್ದು ನಡ್ಕೊಂಡು. ಹಾಂ, ನಡ್ಕೊಂಡು 15 ಮೈಲಿ ನಡೀತೀರಿ? ಹಾಂ, ಹೋಗ್ಬರ್ತಿದ್ವಿ. ಅಷ್ಟೆಲ್ಲ ಶಕ್ತಿ ಇದೆ ಅಂತ? ಹೌದು ಸರ್. ಓಕೆ ಸರ್, ಆಯ್ತು ಸರ್, ನಮಸ್ಕಾರ.